ಎಲ್ರು ಚಲೋ ಅದಿರೇನ? ಇಷ್ಟು ಬಿಸಿಲಾಗ ಏನ್ ಮಾತಾಡಕತ್ತ ನೀವು? ಪಕೋಡ ಮಾಡ್ದೇನೆ ಬಿಸಿ ಐತಿ ಇಲ್ಲಿ. ಆ ಮಹಾಪ್ರಭು ಅದಾನಲ್ಲ, ಅವನಿಗೆ ನಮ್ಗೆ ಉದ್ಯೋಗ ಕೊಡೋ ಐಡಿಯಾನೇ ಇಲ್ಲ ಅವನಿಗೆ. ಸುಮ್ಮನೆ ಅವನ ಮುಂದೆ ಹೋರಾಟ ಮಾಡಿ ಪ್ರಯೋಜನ ಎಲ್ಲ ಇಳಿಸ್ಬೇಕಷ್ಟೆ. ಪಕೋಡ ಮಾಡಕ್ ಹೇಳ್ದ ಅವ್ನ ಒಳಗಿನ ಮಾತು ನಿಮ್ಗೆ ಹೇಳ್ತೀನಿ. ನಾನು ಹೇಳ್ತೀನಿ ಅವನಿಗೆ, ಒಂದು ಭಾಷೆ ಒಂದು ದೇಶ ಒಂದು ಧರ್ಮ ಅಂತಾರಲ್ಲ, ಅವ್ನು ಎರಡು ನಾಲಿಗೆ ಐತಿ. ಅವನ ಒಳಗಿನ ನಾಲಿಗೆ ನಾನು ಮಾತಾಡ್ತೀನಿ, ಹೊರಗಿನ ನಾಲಿಗೆ ಪಕೋಡ ಮಾಡು ಅಂತ. ಒಳಗಿನ ನಾಲಿಗೆನು? ಇವ ಚಾ ಮಾಡ್ತಾನಲ್ಲ, ಚಾ ಮಾಡಕ್ ಫ್ರೀ ಆಗಿ ಪಕೋಡ ಮಾಡಿ ನೀವು ಅಂತ. ಅದು ಇಂಜಿನಿಯರಿಂಗ್ ಪಕೋಡ, ಮೆಡಿಕಲ್ ಏನು ಓದಿದ್ರು ಅದಕ್ಕೆ ತಕ್ಕಂಗೆ ಪಕೋಡ ಮಾಡಿ, ಇಂಜಿನಿಯರಿಂಗ್ ಪಕೋಡ ಮಾಡಿ, ಮೆಕ್ಯಾನಿಕಲ್ ಪಕೋಡ ಮಾಡಿ. ಅವನಾಗ ಇದು ಕೇಳಿಸುವುದಿಲ್ಲ. ಯುವಜನರೇ, ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸೇರಿದ್ದೇವೆ. ನಮ್ಮ ಆಸೆ, ನಮ್ಮ ಆಶಯ, ನಮ್ಮ ಕನಸು ಕಾಯಕದ ಕಲ್ಯಾಣ ಅಲ್ವೇ? ಆದ್ರೆ ಮಹಾಪ್ರಭು ಅವನಲ್ಲ, ಇಲ್ಲೇ ಇಪ್ಪ ಬೆಳಗಾವ್ ಹೊಸಪೇಟೆ ತಿರ್ಗಾಕತ್ತಾನ, ಅವ ಕಾವಿ ಕಲ್ಯಾಣ ಮಾಡಕೊಂಡ. ನಮಗೆ ಬೇಕಾಗಿರೋದು ಕಾಯಕದ ಕಲ್ಯಾಣ, ಅವ ಮಾಡಕ್ ಕುಂತಿರೋದು ಕಾವಿ ಕಲ್ಯಾಣ. ಅವ ನಮಗ್ ಉದ್ಯೋಗ ಕೊಡುವುದಿಲ್ಲ, ನಮ್ಮನ್ನ ಹಿಂಗ ಇಡ್ತಾನವ. ಅದಕ್ಕ ಅವನ ಈ 10 ವರ್ಷದ ಮಾತೈತಲ್ಲ, ಎರಡು ನಾಲ್ಗಿ, ಆ ನಾಲ್ಗಿ ಕತೆ ಹೇಳ್ತೀನಿ ನಿಮಗ. ನಾವು ಕೇಳಬೇಕಾದ ಪ್ರಶ್ನೆ ಇದು, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ನಿಜ ಇದು. ಇಲ್ಲಿ ಬಂದಂತಹ ವಿವಿಧ ವಿವಿಧ ಸಂಘಟನೆಗಳ ಕಾರ್ಯಕರ್ತರು, ಯುವಕರು, ನಾವು ಹೋಗಿ 10 ಜನರ ಜೊತೆ ಮಾತಾಡಬೇಕಾದ ಈ ವಿಷಯಗಳು. 2015ರಲ್ಲಿ ಅವ ಸ್ಮಾರ್ಟ್ ಸಿಟೀಸ್ ಅಂತ, 100 ಸ್ಮಾರ್ಟ್ ಸಿಟೀಸ್ ಕೊಡ್ತೀನಿ ಅಂದ, 10 ಮಾಡಿಲ್ಲ. ಉದ್ಯೋಗ ಅಂದ್ರೇನು? ನಾಮ ಹೆಂಗ್ ಕೇಳಿಸ್ತು? 100 ಸ್ಮಾರ್ಟ್ ಸಿಟಿ ಆದ್ರ ಇಷ್ಟು ದೊಡ್ಡ ಭಾರತ ದೇಶದಲ್ಲಿ ಇನ್ನೊಂದು 100 ಸ್ಮಾರ್ಟ್ ಸಿಟಿಗಳಾಗತ್ತ? ಅಲ್ಲಿ ಬೆಳವಣಿಗೆ ಆಗತ್ತ, ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಸಿಗುತ್ತ, ಆಸ್ಪತ್ರೆಗಳಾಗ್ತಾವ, ರಸ್ತೆಗಳಾಗ್ತಾವ, ಶಾಲೆಗಳು ಬರ್ತಾವ, ಮೆಡಿಕಲ್ ಕಾಲೇಜ್ಗಳು ಬರ್ತಾವ, ರೈಲ್ವೆ ಸ್ಟೇಷನ್ಗಳು ಬರ್ತಾವ, ಏರ್ಪೋರ್ಟ್ಗಳು ಬರ್ತಾವ, ಆಹಾ ನಮಗ್ ಉದ್ಯೋಗ ಬಂದಂಗ. ಅದ್ರ ಒಳಗವ ಈ ಆಸಿ ಹೇಳ್ಬಿಟ್ರ ಇದನ್ನ ನಂಬ್ಕೊಂಡು ಕುಂತಿರ್ತಾರ, ಅವನ ಕೆಲಸ ಅವನ್ ಮಂದಿರ ಕಟ್ಟಬಹುದ. ಯಾವುದೇ ರೀತಿಯ ಆಲೋಚನೆಗಳು ಈ ಮಹಾಪ್ರಭುಗೆ ಇಲ್ಲ. ನೀವು ಅವನಲ್ಲಿ ಈ ತರದ ಕನಸುಗಳಿದ್ದವು, ನಮಗೆ ಒಂದು ಮಾತು ಕೊಡುವುದರ ಹಿಂದೆ ಅವನ ಪ್ರಾಮಾಣಿಕತೆ ಇತ್ತು ಅಂತ ದಯವಿಟ್ಟು ಅವನ ಮೇಲೆ ಆಪಾದಿಸ್ಬೇಡಿ. ಅವನ ಪ್ರತಿಯೊಂದು ಚಲನವಲನಗಳನ್ನು ನೋಡಿ ಈ ಮಹಾಪ್ರಭು. ಮೊನ್ನೆ ಲಡಾಖ್ ಹೋಗಿದ್ದೆ, ನಮ್ಮ ದೇಶ ತಾನೆ ಅದು, ನಮ್ಮ ಪರಿವಾರ ತಾನೆ, ಮಹಾಪ್ರಭುವಿನ ಪರಿವಾರ ಅಲ್ಲ ಅದು. ಲಡಾಖ್ನಲ್ಲಿ ವಾಂಗ್ಚುಕ್ ಕೂತ್ಕೊಂಡಿದ್ರು, ಎಂತಹ ಅದ್ಭುತವಾದ ವ್ಯಕ್ತಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಚಳುವಳಿಯನ್ನೇ ಶುರು ಮಾಡಿದಂತಹ ಅದ್ಭುತವಾದ ವ್ಯಕ್ತಿ. ಅವನ ಹೆಸರಿನಲ್ಲಿ ಸಿನಿಮಾಗಳು ನಡೆದಿವೆ, ಮ್ಯಾಕ್ಸಿ ಅಂತ ಅವಾರ್ಡ್ಗಳು ಕೊಟ್ಟಿದ್ದಾರೆ. ಒಬ್ಬರೇ ಏನ್ ಮಾಡಕತ್ತಾರಲ್ಲಿ, ಒಂದು 50,000 ಜನ 30,000 ಜನ ಕಟ್ಕೊಂಡು ಅವ್ರ ಧ್ವನಿನ ಈ ಮೀಡಿಯಾಗಳು ಯಾಕೆ ಹೇಳ್ತಿಲ್ಲ ಅಂತ ತಿಳ್ಕೊಳಕ್ಕೆ ನಾನು ನಮ್ಮ ಕೃಪಾಕರ ಸೇನಾಣಿ ಅವರು ಕಷ್ಟ ಆದ್ರೂ ಪರವಾಗಿಲ್ಲ ಅವ ಹೋರಾಡಕತ್ತಾನ ಹೋಗೋಣ ಅಂತ ಹೋದೆ. ಅಲ್ಲಿ ಹೋದ್ರೆ ಸಂತನಂತ ಕೂತಿದ್ದ ಅಲ್ಲಿಯ ಯುವಕರು, ನಮ್ಮಂತಹ ಯುವಕರು, ನಿಮ್ಮಂತಹ ಯುವಕರು, ಅವರ ತಾಯಿ ತಂದೆಯರು, ವಯಸ್ಸಾದವರು ಪ್ರಾರ್ಥನೆ ಮಾಡ್ತಾ ಕೂತಿದ್ರು. ದ್ವೇಷ ಇರಲಿಲ್ಲ ಅಲ್ಲಿ, ರೊಚ್ಚಿಗಿದ್ದಿರ್ಲಿಲ್ಲ ಅವರು, ಹಿಂಸೆ ಐಡಿಯಾ ಇರಲಿಲ್ಲ ಅವರಿಗೆ. ಅಲ್ಲಿ ಲಡಾಖ್ ಭಾಷೆಯಲ್ಲಿ ಏನೋ ಬರೆದಿತ್ತು, ಏನ್ರಿ ಅದು ಒಂದೇ ಅಲ್ಲ, ಎಲ್ಲ ದುಷ್ಟಶಕ್ತಿಗಳಿಂದ ನಮ್ಮನ್ನು ಕಾಪಾಡಿ ಅಂತ ಇವೆ. ಇಲ್ಲಿಯ ಪರ್ವತಗಳ ನಡುವಿನ ಗಾಳಿ ಅದನ್ನ ಓದ್ಕೊಂಡು ಬಂದು ಎಲ್ಲ ಕಡೆ ತಲುಪುತ್ತೆ, ಅದು ನಮ್ಮ ಹತ್ರ ಬರುತ್ತೇನೋ ಅಂತ ನಾವು ಕಾಯ್ತಾ ಇದ್ದೀವಿ ಅಂದ್ರೆ, ಹೌದು ಆ ಗಾಳಿ ನನಗೆ ತಲುಪ್ತು ನಿಮ್ಮ ಹತ್ರ ಬಂದೆ ಅಂತ. ಏನು ನಿನ್ನ ಸಮಸ್ಯೆ ಅಂತ ಕೇಳಿದ್ರೆ, ಹಿಮಾಲಯ ಪರ್ವತಗಳು
ನೀವು ಅನ್ಕೊಂಡಷ್ಟು ಗಟ್ಟಿ ಅದಲ್ಲ ಅದು. ಇಲ್ಲಿ ಬಹಳ ಕಷ್ಟದ ಬದುಕಿಲ್ಲಿ, ಇಲ್ಲಿ ಮಳೆ ಇಲ್ಲ, ಇಲ್ಲಿರುವ ಮಂಜು ಕರಿಗೇ ನೀರಾಗಿ ಹಲವು ಕಡೆ ನದಿಗಳಾಗಿ ಹರಿಯುತ್ತದೆ. ತುಂಬಾ ದೊಡ್ಡ ಸ್ಥಳ ಇದು. ಇಲ್ಲಿಯ ವನ್ಯ ಸಂಪತ್ತು ಕೂಡ ತುಂಬಾ ಚಿಕ್ಕದಾಗಿದೆ, ಅದಕ್ಕೆ ನಮ್ಮ ಕುರಿಗಳಿಗೆ ಬಹಳ ದೊಡ್ಡ ದೊಡ್ಡ ಪ್ರದೇಶದ ಹುಲ್ಲುಗಾವಲುಗಳು ಬೇಕು. ಇಲ್ಲಿ ಇವನು ಈ ಮಹಾಪ್ರಭು ಏನ್ ಮಾಡ್ತಿದ್ದಾನೆ, ಅದಾನಿ ಅಂಬಾನಿಗಳಿಗೆ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತಾ ಇದ್ದಾನೆ. ಇಲ್ಲಿಯ ಹಿಮ ಕೆಟ್ಟೋಗುತ್ತೆ, ನಮ್ಮ ಸುಸ್ಥಿರ ಬದುಕು ಹೋಗ್ಬಿಡುತ್ತೆ ಅಂತ. ಆದ್ರೆ ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ ಅಂದೆ. ಅವನ್ ನಮ್ಗೆ ಸ್ಮಾರ್ಟ್ ಸಿಟಿ ತರ ಅಲ್ಲಿ ಮಾತು ಕೊಟ್ಟಿದ್ದಾನೆ ಹೋದಿನ ಚುನಾವಣೆಯ ಪ್ರಣಾಳಿಕೆಯಲ್ಲಿ. ಏನಂತ ಮಾತು ಕೊಟ್ಟಿದ್ದಾನೆ, ನಿಮ್ಗೊಂದು ಸ್ಟೇಟ್ ಹುಡ್ ಕೊಡ್ತೇನೆ, ನಿಮ್ಗೆ 2 MP ಮಾಡ್ತೇನೆ, ಇಲ್ಲಿರುವ ಬುಡಕಟ್ಟಿನವರೇ ಕೂತು ನಿಮ್ಮನ್ನು ನೀವೇ ಆಡಿಕೊಳ್ಳುವ ಕೆಲವು ಸಂವಿಧಾನಗಳ ಮಾರ್ಪಾಡನ್ನು ಮಾಡುತ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ. ಆ ಮಾತನ್ನ ಉಳಿಸ್ಕೊಂಡಿಲ್ಲ, ಅದನ್ನ ಪ್ರಶ್ನೆ ಕೇಳಕ್ ಕೂತಿದ್ದಾರೆ. ಅವರನ್ನ ಆತಂಕವಾದಿಗಳು ಅಂತ ಕರೀತಾ ಇದ್ದಾನೆ ಈ ಮಹಾಪ್ರಭು. ಸರಿ, ನಾನು ಹೇಳಿದ 21 ದಿನ ಮಾಡಿದಿರಿ ಸಾಕು, ನಿಮ್ಮಂಥವ್ರು ಬದುಕಿರಬೇಕು, ನಿಮ್ಮ ಸಾವಿನಿಂದ ಏನು ಆಗೋದಿಲ್ಲ, ಇರಿ, ಇದನ್ನ ಕಂಟಿನ್ಯೂ ಮಾಡೋಣ, ಮುಂದಿನ ಒಂದು ಚಳುವಳಿಯನ್ನ ಮಾಡೋಣ ಅಂತಂದ ಮೇಲೆ ಆ ವಾಂಗ್ಚುಕ್ ಹೇಳಿದ್ರು, 7ನೇ ತಾರೀಕು ನಾವು ಚೈನಾ ಬಾರ್ಡರ್ ಹೋಗ್ಬೇಕು ಅಂತಿದೀವಿ, ಎಷ್ಟು ಭೂಮಿ ಚೈನಾ ಆಕ್ರಮಿಸ್ಕೊಂಡಿದೆ ನಾವು ಭಾರತದಂತ ಅಂತ. ಈ ಮಹಾಪ್ರಭುಗೆ ಗೊತ್ತಾದ ತಕ್ಷಣ 6ನೇ ತಾರೀಕು 144 ಸೆಕ್ಷನ್ ತಗೊಂಡ್ ಬರ್ತಾನೆ, ನೀವು ಹೋಗಕ್ ಸಾಧ್ಯ ಇಲ್ಲ ಅಂತಾನೆ. ಈ ಕಳ್ಳ ಮಹಾಪ್ರಭುಗೆ, ಈ ಸುಳ್ಳ ಮಹಾಪ್ರಭುವಿಗೆ ತಮಿಳ್ನಾಡಿಗೆ ಬಂದು 1.5 ಕಿಲೋಮೀಟರ್ ನಮ್ಮದಲ್ಲದ ಶ್ರೀಲಂಕಾದು ಅಲ್ಲದ ಕಚ್ಚತೀವು ಬಗ್ಗೆ ಏನಾದರೂ ಚಿವುಟಿ ರಾಜಕಾರಣ ಮಾಡಕ್ ಗೊತ್ತು. ಆದರೆ ರೈತನ ಭಾಷೆಯಲ್ಲಿ ಹೇಳೋದಾದ್ರೆ 10 ಲಕ್ಷ ಎಕರೆಯನ್ನ ಚೈನಾದವರು ಆಕ್ರಮಿಸಿಕೊಂಡಿದ್ದಾರೆ, ಅದರ ಬಗ್ಗೆ ಮಾತಾಡಲ್ಲ ಅವನು. ನಮ್ಮ ಜನ, ನಮ್ಮ ಯುವಕರು ಅದನ್ನು ಹೋಗಿ ನೋಡಿದ್ರೆ ನಿಜ ಗೊತ್ತಾಗತ್ತೆ ಅಂತ ಪ್ಯಾರಾಮಿಲಿಟರಿ ಇಳಿಸಿದ್ದಾನೆ. ಕಾವಿ ಕಲ್ಯಾಣ ಆಗೋ ತನಕ ಇದನ್ನು ಮಾಡ್ತಾನೆ ಇರ್ತಾನೆ, ಇದನ್ನ ಯಂಗ್ಸ್ಟರ್ಸ್ ಅರ್ಥ ಮಾಡ್ಕೋಬೇಕು. ಪ್ರತಿಭಟಿಸಿದ್ರೆ ಇನ್ನೊಂದು 2 ತಿಂಗಳು ಮತ್ತೆ 144 ಸೆಕ್ಷನ್ ಹಾಕ್ತಾನಂತೆ. ಆಗ ಏನಾಗುತ್ತೆ ಅಲ್ಲಿಯ ಯುವಕರಿಗೆ, ಅಲ್ಲಿ ಅವರ ವರಮಾನ ಅವರ ಗಳಿಕೆ ಈ ಪೀರಿಯಡ್ ನಲ್ಲಿ ಟೂರಿಸಂ ಮಾತ್ರನೇ ಹೊಟ್ಟೆ ಹಿಟ್ಟದಿಲ್ದಂಗೆ ಮಾಡ್ತಾ ಇದ್ದಾನೆ. ಯುವಕರಿಗೆ ಕೆಲಸ ಕೊಡುವ, ಯುವಕರನ್ನು ಅವರ ಕಾಲ ಮೇಲೆ ನಿಲ್ಲಿಸುವ ಯಾವುದೇ ಯೋಚನೆ ಈ ಕಳ್ಳ ಸುಳ್ಳ ಮಹಾಪ್ರಭುವಿಗೆ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಏನೇ ಹೇಳಿದ್ರು ಅವನಿಗೆ ಕಿವಿಗೆ ಬೀಳಲ್ಲ, ಯಾಕಂದ್ರೆ ಈ ಭಾಷೆ ಅವನ ಕಿವಿಗೆ ಕೇಳಿಸ. ರೈತರ ಸಮಸ್ಯೆಯನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ನೋಡಿ. ರೈತರಿಗೆ ಅಂದ್ರೆ ಸಾಲ ಮನ್ನಾ ಮಾಡೋದಲ್ಲ, ರೈತನಿಗೆ ಬೇಕಾಗಿರೋದು ಘನತೆ. ಇವತ್ತು ರೈತನ ಮಗ ಯಾಕೆ ರೈತ ಆಗ್ತಾ ಇಲ್ಲ, ಅದರಲ್ಲಿ ಘನತೆ ಇಲ್ಲ, ಅವನಿಗೆ ಘನತೆ ಇಲ್ಲ, ಅವನಿಗೊಂದು ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಇಲ್ಲ. ಬರೀ ಸಾಲ ಮನ್ನಾ ಮಾಡೋದು, ಧಾನ್ಯ ಕೊಡೋದು ಆಗಲ್ಲ, ಅವನು ರೈತರ ಸಮಸ್ಯೆಯನ್ನು ಪರಿಹರಿಸೋದೇ ಇಲ್ಲ ಅವನು. ಯಾಕೆಂದ್ರೆ ರೈತರನ್ನ ಸಶಕ್ತರನ್ನಾಗಿ ಮಾಡಿದರೆ ಅವನ ಮಕ್ಕಳು ಓದ್ತಾರೆ, ಆ ಮಕ್ಕಳು ಓದಿದ್ರೆ ಇವನು ಓಟ್ ಬಿಡಲ್ಲ, ಪ್ರಶ್ನೆ ಕೇಳ್ತಾರೆ ಮಕ್ಕಳು. ಪುಲ್ವಾಮಾ ಯೋಚನೆ ಮಾಡಿ ಯುವಕರೇ, ಪುಲ್ವಾಮನ ಬಗ್ಗೆ ನೀವು ಯೋಚನೆ ಮಾಡಬೇಕು. ನಾನು ಪುಲ್ವಾಮನ ಟಿವಿ ನೋಡ್ತಾ ಇದ್ದೆ, 40 ಜನ ಯೋಧರು ಅವರ ಶವಪೆಟ್ಟಿಗಳು ಬರ್ತಾ ಇತ್ತು. ದೊಡ್ಡ ಇವೆಂಟ್ ನ ಹಾಗೆ ಈ ಮಹಾಪ್ರಭು ನಡೆಸ್ತಾ ಇದ್ದ, ಅದನ್ನ ಬರಮಾಡಿಕೊಳ್ಳುವುದು, ಅದರ ಮೇಲೆ ಬಾವುಟವನ್ನು ಹಾಕುವುದು. ಇತ್ತೀಚೆಗೆ ಮಾಲಿಕ್ ಅವರು ಹೊರಗಡೆ ಬಂದು ಹೇಳಿದ್ರು, ಆ ಪುಲ್ವಾಮಾದ ಸೈನಿಕರು ಆ ರಸ್ತೆಯಲ್ಲಿ ಬರೋದಕ್ಕೆ ಮುಂಚೆ ಅದು ಸ್ವಲ್ಪ ಡೇಂಜರಸ್ ಆದ ರಸ್ತೆ, ಅಲ್ಲಿ ಒಂದು ಸ್ವಲ್ಪ ಅಪಾಯ ಕಾದಿದೆ, ಅವರಿಗೆ ಹೆಲಿಕಾಪ್ಟರ್ ಕಳಿಸಿದ್ರೆ ಬೇಡ ಅನ್ನಂತೆ ಈ ಮಹಾಪ್ರಭು. ಯೋಧರಿಗೆ ಹೆಲಿಕಾಪ್ಟರ್ ಕಳಿಸಕ್ಕೆ ಬೇಡ ಅಂದ ನಮ್ಮ ಯುವ ಯೋಧರಿಗೆ ಈ ಮಹಾಪ್ರಭು ಪಾರ್ಲಿಮೆಂಟ್ ನಲ್ಲಿ ಪೂಜೆ ಮಾಡಕ್ಕೆ ಸೆಂಗೋಲ್ ತಗೊಂಡ್ಬರಕ್ಕೆ ಮಠಾಧೀಶರಿಗೆ ಏರ್ಪೋರ್ಟ್ ಕಳಿಸ್ತಾನೆ. ನಾವು ಅರ್ಥ ಮಾಡ್ಕೋಬೇಕು, ರೈತರಾಗಲಿ ಯೋಧರಾಗಲಿ ಯುವಕರಿಗೆ ಅವನಿಗೆ ಬೇಕಾಗಿಲ್ಲ. ನಾನು ಅದನ್ನು ನೋಡ್ತಾ ಇದ್ದೆ ಆ ಮೆರವಣಿಗೆಗಳನ್ನ, ಆ 40ಕ್ಕೂ ಮೀರಿದ ಎಲ್ಲಾ ಯುವ ಯೋಧರ ಶವ ಪೆಟ್ಟಿಗೆಗಳು ನಿಧಾನವಾಗಿ ಮೆರವಣಿಗೆಯಲ್ಲಿ ಹೋಗುತ್ತಾ ಹೋಗುತ್ತಾ ಭಾರತದ ಬೇರೆ ಬೇರೆ ರಾಜ್ಯಗಳ ಹಳ್ಳಿಗಳಿಗೆ ಹೋಗುತ್ತಿದ್ದವು. ಅಂದರೆ ದೇಶಕ್ಕೆ ಅನ್ನ ಬಡಿಸುವ ರೈತ, ದೇಶದ ಕಾರಣ ರೈತನ ಮಗ ಸೈನಿಕ, ಇವರಿಬ್ಬರನ್ನು ಹೀಗೇ ಇರಬೇಕು ಅಂತ ಇಟ್ಟಿದ್ದಾನವನು. ಯಾಕಂದ್ರೆ ಮಹಾಪ್ರಭುಗಳು ಫ್ಯಾಸಿಸ್ಟ್ ಸರ್ವಾಧಿಕಾರಿಗಳಿಗೆ
ದೇಶ ಅತಂತ್ರವಾಗಿದ್ದರೇನೇ ಸುಖ. ಮೂರು ಹೊತ್ತು ಊಟ ಹಾಕಿದ್ರೆ ಎಲ್ಲಿ ಪ್ರಶ್ನೆ ಕೇಳಿಬಿಡ್ತಾರೋ ಅಂತ ಒಂದು ಹತ್ತಿಗೂ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿಗೆ ತೆಗೆದುಕೊಂಡು ಬಂದು ಒಂದು ಗುಟುಕು ನೀರು ಕೊಟ್ಟರೆ ಸಾಕು ಇವನ ಮಹಾಸಂತ ಅಂತಾನೆ ಅನ್ನೋ ಪರಿಸ್ಥಿತಿಗೆ ತೆಗೆದುಕೊಂಡು ಬರುವುದೇ ಇವರೆಲ್ಲರ ಆಳ್ವಿಕೆಯ ಉದ್ದೇಶ ಮತ್ತು ರೀತಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಸುಮ್ಮನೆ ಹೇಳ್ತಾ ಇದೀವಿ, ಕೆಳಗಿಳಿಸ್ತಿದ್ದೀವಿ ಅಂದ್ರೆ ಅವನಿಗೆ ಅದೆಲ್ಲ ಮುಖ್ಯ. ನಮ್ಮ ಜನಕ್ಕೆ, ನಮ್ಮ ಯುವಕರಿಗೆ ಅರ್ಥವಾಗಬೇಕಾಗಿರುವುದು ಈ ಮಹಾಪ್ರಭುವಿನ ಕಾವಿ ಕಲ್ಯಾಣ ಕಟ್ಟಲು ಬಂದಿರುವ ಈ ಮಹಾಪ್ರಭುವಿನ ಇಂಗಿತ ಮತ್ತು ಅವನು ತೆಗೆದುಕೊಳ್ಳುತ್ತಿರುವ ದಾರಿಗಳು. ಮಾತನ್ನು ಚೇಂಜ್ ಮಾಡೋದು, ಇನ್ನೊಂದು ಇಶ್ಯೂ ಸ್ಟಾರ್ಟ್ ಮಾಡೋದು, ಇದೇ ಇವನ ಕೆಲಸ. ಮೇಕ್ ಇನ್ ಇಂಡಿಯಾ ಅಂತ ಮಹಾಪ್ರಭು, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ದ ತಾನೆ. ಇಷ್ಟು ಕರಕುಶಲಗರು ನಮ್ಮವರು ಏಯೋ ಕೆಲಸ ಸಿಕ್ತು ನಮ್ಗೆ, ಆದ್ರೆ 3,000 ಕೋಟಿ ಖರ್ಚು ಮಾಡಿ ಒಂದು ಶಿಲೆ ಮಾಡಿಸಿ ಪಟೇಲ್ರದ್ದು ಮುಂದೆ ಸೆಲ್ಫಿ ತಗೊಂಡಲ್ಲ, ಅದಕ್ಕೆ ಆರ್ಡರ್ ಕೊಟ್ಟಿದ್ದವನು ಚೈನಾದವ್ರಿಗೆ, ನಮ್ಗಲ್ಲ. ಅವನಿಗೆ ಬೇಕಾಗಿಲ್ಲ ಮೇಕ್ ಇನ್ ಇಂಡಿಯಾ, ಬೇಕಾಗಿಲ್ಲ. ಅವನು ಮೇಕ್ ಇನ್ ಇಂಡಿಯಾ ಅಂತ ಆರ್ಡರ್ ಕೊಡ್ತಾ ಇರೋದು ಮೊಬೈಲ್ ಮಾಡೋದಕ್ಕೆ. ಅವನು GST 18% ಹ್ಯಾಂಡ್ಲೂಮ್ ಯಾಕೆ ಹಾಕ್ತಾನೆ? ಚೈನಾದಿಂದ ಬಂದ ಮಿಷಿನ್ ಸೀರೆಗಳಿಗೆ ಯಾಕೆ ಹಾಕಲ್ಲ? ಅದಕ್ಕೆ 5% ಯಾಕೆ ಹಾಕ್ತಾನೆ? ಯಾಕಂದ್ರೆ ಮೇಕ್ ಇನ್ ಇಂಡಿಯಾ ಮಾಡೋರಿಗೆ ಬದುಕಕ್ಕೆ ಸಾಧ್ಯ ಆಗಲ್ಲ. ಗಂಟೆಗೆ 10 ಸೀರೆ ನೇಯೋ ಮಿಷಿನ್ಗಳಿಗೆ 5%. ಒಂದು ಸೀರೆಯ ನೇಯ್ಗೆಯಲ್ಲಿ ನಮ್ಮ ಕಲಾಚಾರವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಕಾವ್ಯವನ್ನ, ನಮ್ಮ ಬಣ್ಣಗಳನ್ನ ಕೈಯಲ್ಲಿ ಹೆಣೆಯುವ ನಮ್ಮ ಕರಕುಶಲ ಮಾಡೋರಿಗೆ 18%. ಒಂದು ವಾರ ಬೇಕು, ಒಂದ್ ತಿಂಗಳು ಬೇಕು ಒಂದು ಸೀರೆ ಮಾಡೋದಕ್ಕೆ. ನಿನ್ನೆ ವಾಡಿಗೆ ಹೋಗಿದ್ದೆ, ವಾಡಿಯಿಂದ ಮೆರವಣಿಗೆಯಲ್ಲಿ ಬರುವಾಗ ಎಲ್ಲ ಕೈ ಕೊಡುತ್ತಾರೆ. ನಾನು ಪದ್ಧತಿ ಸರಿ ಎಷ್ಟು ಜನ ಕೈ ಕೊಡ್ತೀರ ಅಂತ ಕೊಡ್ಬೇಕು. ನಾನು ಕೈಗೆ ಹೊರಟಾಗಿತ್ತು ಕೈಗಳು, ಬೆವರುತ್ತಿದ್ದವು ಕೈಗಳು. ಮಾಂಸದಂಗಡಿಯವ್ರ ಕೈ ಇತ್ತಲ್ಲಿ, ಮೆಕ್ಯಾನಿಕ್ ಕೈ ಇತ್ತಲ್ಲಿ, ರೈತನ ಕೈ ಇತ್ತಲ್ಲಿ, ಹೂ ಮಾರುವನ ಕೈ ಇತ್ತಲ್ಲಿ, ಚಿಕ್ಕ ಮಕ್ಕಳ ಕೈ ಇತ್ತಲ್ಲಿ. ಇದು ನನ್ನ ಭಾರತ. ಆದರೆ ಈ ಮಹಾಪ್ರಭು ಬರುವಾಗ ಯಾರ ಕೈ ಕುಲುಕೋದಿಲ್ಲ, ಕೈ ತೋರಿಸ್ತಾನಷ್ಟೇ. ಹಿಟ್ಲರಿಂದ ಹಿಡಿದು ಎಲ್ಲಾ ಸರ್ವಾಧಿಕಾರಿಗಳ ಎಲ್ಲ ಲಕ್ಷಣಗಳು ಒಂದು ರಥದಲ್ಲಿ ಬರಬೇಕು, ಹೂವುಗಳನ್ನು ಹಾಕಬೇಕು, ಕೈ ಆಡಿಸಬೇಕು. ಆದರೆ ಅವನನ್ನು ಆರಿಸುವ ಜನ, ಅವನು ಪ್ರೀತಿಸಬೇಕಾದ ಜನ ಬೇಲಿಯ ಹೊರಗಡೆ ನಿಂತಿರ್ಬೇಕು. ಹೋಪರಾಗ ಅಂತಿರ್ಬೇಕು ಇವನಿಗೆ. ಚುನಾವಣೆ ಸಂವಿಧಾನವನ್ನು ಎಂತಹ ಒಂದು ದೊಡ್ಡ ತಮಾಷೆ ಮಾಡಿದ ನೋಡಿ ಮಹಾಪ್ರಭು. ಚುನಾವಣೆ ಭಾರತ ದೇಶದಲ್ಲಿ ಇವತ್ತು ಲೋಕಸಭೆ ಚುನಾವಣೆ ನಡೀತಾ ಇದೆ. 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾರತ ದೇಶವನ್ನ ಪ್ರತಿನಿಧಿಸುತ್ತಾರೆ ಆಯಾ ಕ್ಷೇತ್ರಗಳಿಂದ. ಮದರ್ ಆಫ್ ಡೆಮಾಕ್ರಸಿ ಇಷ್ಟು ದೊಡ್ಡ ದೇಶಕ್ಕೆ 500 ಪ್ರತಿನಿಧಿಗಳ ಪ್ರಾಮುಖ್ಯತೆ ಏನು ಗೊತ್ತೇ? ಈ 500ಕ್ಕೂ ಮೀರಿದ ಪ್ರತಿನಿಧಿಗಳು ನಮ್ಮ ಭವ್ಯ ಭಾರತವನ್ನ, ಭವಿಷ್ಯದ ಭಾರತವನ್ನ, ನಮ್ಮ ಮುಂದಿನ ಪೀಳಿಗೆಯ ಕನಸನ್ನ ನಿಜ ಮಾಡಲು ಬೇಕಾದ ಕಾನೂನುಗಳನ್ನು, ಆಲೋಚನೆಗಳನ್ನು ಕೂತು ಚರ್ಚಿಸುವಂತಹ 500 ಜನ. ಇವನಿಗೆ ಯಾರು ಬೇಕು? ಇವನನ್ನು ಇವನ ಆಸ್ಥಾನದಲ್ಲಿ ಹೊಗಳುವ ಹೊಗಳು ಭಟ್ಟರಷ್ಟೇ ಬೇಕು ಇವನಿಗೆ. ಅವನ ಅಭ್ಯರ್ಥಿಗಳೆಂತವ್ರು ನೋಡಿ, ಭಾರತ ದೇಶದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅನ್ನೋ ಒಬ್ಬ ನಟಿಮಣಿ ಅವನ ಅಭ್ಯರ್ಥಿ. ಇನ್ನೊಬ್ಬ ಅಭ್ಯರ್ಥಿಯ ಏಕೈಕ ಯೋಗ್ಯತೆ, ನಾನು ಚಿಕ್ಕವನಿದ್ದಾಗ ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದ್ದ ಅರುಣ್ ಗೋವಿಲ್ ಅಂತ. ಅವನನ್ನ ಪತ್ರಕರ್ತ ಕೇಳ್ತಾನೆ, ನೀವು ರಾಜಕಾರಣಕ್ಕೆ ಬಂದಿದ್ದೀರಲ್ಲ, MP ಆಗಿ ಏನ್ ಮಾಡ್ತೀರ? ಈಗಷ್ಟೇ ಬಂದಿದ್ದೀನಿ, ನಾನು ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ತೀನಿ ಅಂತ. ಇನ್ನೊಬ್ಬ MP ಕ್ರಿಕೆಟ್ ಆಡ್ಕೊಂಡು ಟಿವಿ ನಲ್ಲಿ ಇರ್ತಾನೆ. ಇನ್ನೊಬ್ಬ ಮಹಾ ಹಳೆಯ ನಟಿ ಹೇಮಾ ಮಾಲಿನಿ ಅವರು, ಅವರ ಕ್ಷೇತ್ರದಲ್ಲಿ ಕೋತಿಗಳ ಕಾಟ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಅವ್ರು ಕೊಡೋ ಪರಿಹಾರ ಕಾಡುಗಳಲ್ಲಿ ಹಣ್ಣಿನ ಮರ ಬೆಳೆಸೋಣ ಅಂತ. ಇವ್ರು ಕೂಡ ಹೋಗಿ ಈ ದೇಶದಲ್ಲಿ ಏನ್ ಮಾಡ್ತಾರೆ? ಯಾಕೆ ಈ ಕರ್ನಾಟಕದಲ್ಲಿ 27 ಜನರನ್ನ ಪ್ರತಿನಿಧಿಗಳನ್ನ ನಾವು ಆರಿಸಿ ಕಳಿಸಿದ್ವಿ? ಇದೇ ಕರ್ನಾಟಕದಲ್ಲಿ 27 ಜನ ಪ್ರತಿನಿಧಿಗಳು ಮಾತ್ರ ಅಲ್ಲ, 2 ಜನ ರಾಜ್ಯಸಭೆಗೆ ಕಳಿಸಿ, ಅದರಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್. ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ನಾನು ಈರುಳ್ಳಿ ತಿನ್ನಲ್ಲ ಅಂತ ಹೇಳುವ ಒಂದು ಫೈನಾನ್ಸ್ ಮಿನಿಸ್ಟರ್ ಬೇಕೇ?
ಈ 27 ಜನರನ್ನ ಮತ್ತೆ ಆಯ್ಕೆ ಮಾಡು ಅಂತ ಹೇಳಿ ಬಂದು ನಿಂತಿದ್ದಾರೆ. ಇಲ್ಲಿ ಕಾವಿ ಕಲ್ಯಾಣ ಮಾಡೋದಕ್ಕೆ ಈ ಮಹಾಪ್ರಭು ಎರಡನೇ ನಾಲಿಗೆ ಬಿಟ್ಕೊಂಡು ಓಡಾಡ್ತಾ ಇದ್ದಾನೆ. ನಾವು ಯುವಕರು ಕೇಳಬೇಕಾದ ಪ್ರಶ್ನೆ, ಈ 5 ವರ್ಷ ಹಲ್ಕಿಸ್ಕೊಂಡು ಎಲ್ಲಿ ನಿಂತಿದ್ರಿ? ನನ್ನ ರಾಜ್ಯಕ್ಕಾಗಿ, ನನ್ನ ಮಕ್ಕಳಿಗಾಗಿ, ನಮ್ಮ ಯುವಕರಿಗಾಗಿ ಏನು ಪ್ರಶ್ನೆ ಮಾಡಿದ್ರಿ? ನಿಮ್ಮ ಮಹಾಪ್ರಭುವೆ ಕಿವಿಗೆ ನಾವು ಈ ಪ್ರಾಂತಗಳಿಂದ ಬರುತ್ತಿದ್ದೇವೆ, ಇಲ್ಲಿಯ ಬಿಸಿಲು ಇಲ್ಲಿದೆ, ಇಲ್ಲಿ ಇದು ಇಲ್ಲಿದೆ, ಇಲ್ಲಿ ಅಲ್ಲೂ ಇಲ್ಲಿದೆ, ಈ ಸಮಸ್ಯೆಗಳಿದೆ, ಇಲ್ಲಿ ಕಾಲೇಜುಗಳಾಗಬೇಕು, ಇಲ್ಲಿ ಯುವಕರ ಸಮಸ್ಯೆ ಇದೆ ಅಂತ ಮಾತಾಡಿದ್ರ? ದೇಲಿನ ಹಲ್ಕಿಸ್ಕೊಂಡು ಕೂತಿದ್ರ? ಈ 27 ದಿನ ಮಾಡಿದ ಕೆಲಸ ಏನು? ಮಹಾಪ್ರಭುಗಳು ಇಲ್ಲಿ ಬಂದಾಗೆಲ್ಲ ರೋಡ್ ಹಾಕೋದು ಮೈಸೂರಿನವನಪ್ಪ. ನಮ್ಮ ತೆರಿಗೆಗೆ ನಮಗೆ ರೋಡ್ ಹಾಕಲ್ಲ, ಮಹಾಪ್ರಭು ಬಂದ್ರೆ ರೋಡು, ಮಹಾಪ್ರಭು ಬಂದ್ರೆ ಕಲ್ಯಾಣ ಮಂಟಪ ಬುಕ್ ಮಾಡಿಕೊಂಡು ಹೂವಿನ ಗಿಡ ಇಟ್ಟುಕೊಂಡು ಹಂಗೆ ಹಾಕೋದು. ಗೋಪರ ಕೇಳೋದು, ಇವರನ್ನ ಕೆಳಗಿಳಿಸುವ ಮೂಲಕವೇ ನಮ್ಮ ಪ್ರಶ್ನೆ ಶುರು ಆಗಬೇಕು. ಯಾವ ಸರ್ಕಾರವೇ ಆಗಲಿ, ಇವತ್ತಿನ ಉದ್ಯೋಗದ ಹೋರಾಟ ಇದೆಯಲ್ಲ, ಅದು ಇವರನ್ನ ಕೆಳಗಿಳಿಸುವುದರಿಂದ ಮುಗಿಯಲ್ಲ, ಈಗ ಶುರು ಆಗಬೇಕು ಮುಂದಿನ ಸರ್ಕಾರಕ್ಕೆ. ನಮ್ಮ ಘೋಷ, ನಮ್ಮ ಹೋರಾಟ, ನಮ್ಮ ಕೋಪ, ನಮ್ಮ ಆತಂಕ ಎಷ್ಟು ತೀವ್ರವಾಗಿ ಈಗಿರುವ ಸರ್ಕಾರವನ್ನ, ಈಗಿರುವ ಪ್ರತಿನಿಧಿಗಳನ್ನ ಇಳಿಸುತ್ತೋ, ಆ ತೀವ್ರತೆಯ ಬಿಸಿ ಮುಂಬರುವವರೆಗೂ ಮುಟ್ಟಬೇಕು. ಯಾಕೆಂದ್ರೆ ಬಾಬಾ ಸಾಹೇಬರ ಸಂವಿಧಾನ ಹೇಳೋದು, ಬಲ ಇಲ್ಲಿಂದ ಅಲ್ಲಿಂದಲ್ಲ, ಅಲ್ಲಿಂದಲ್ಲ. ನಮಗೆ ಯಾವ ಪಕ್ಷದವರು ಅಲ್ಲ, ನಿಮ್ ನಿಮ್ ಪಕ್ಷಗಳು ಒದ್ಲಾಡ್ಕಳಿ ಒಡದಾಡ್ಕಳಿ, ನಮ್ಗೇನು, ನಾವು IPL ನೋಡಕ್ ಬಂದಿಲ್ಲ. ನಮ್ಮ ಉದ್ಯೋಗ ಏನಾಯ್ತು, ನಮ್ಮ ರೈತರು ಏನಾದ್ರು, ನಮಗೆ ಶಿಕ್ಷಣದಲ್ಲಿ ಸಮಾನತೆ ಯಾಕಿಲ್ಲ, ನಮ್ಮ ದವಾಖಾನೆಗಳು ಏನಾಗಿವೆ, ನಮ್ಮ ದುಡ್ಡು ಇಟ್ಕೊಂಡು ಏನು ಮಾಡ್ತೀವಿ, ಈ ಪ್ರಶ್ನೆಗಳನ್ನು ನಾವು ಯುವಕರು ಕೇಳ್ತಾವ. ಯಾಕಂದ್ರೆ ಇವರು ಬೆಳೆಸುವ ಯುವಕರು ಬೇರೆ. ಇತ್ತೀಚೆಗೆ ನೋಡಿ, ಹಣದ ರಾಜಕೀಯ ಮಾಡ್ಕೊಂಡು ಓಡಾಡ್ತಾರೆ ಇವ್ರು ಬೆಳೆಸ್ತಿರೋ ಹುಡುಗರು ತಲೆ ಕೆಡಿಸಿ. ಒಬ್ಬ ಹೆಣ್ಮಗಳು ದಾರುಣವಾಗಿ ಕೊಲ್ಲಪಡ್ತಾಳೆ, ಒಂದು ಸಭ್ಯ ಸಮಾಜವಾಗಿ ನಾವು ಏನು ಯೋಚನೆ ಮಾಡಬೇಕು? ಅರೇ, ಈ ವರ್ಷದಲ್ಲಿ ಈ ತರ 7-8 ಇನ್ಸಿಡೆಂಟ್ಗಳಾಗಿದೆಯಲ್ಲ, ಹೆಣ್ಮಕ್ಳಂದ್ರೆ ಯಾಕೆ ಹೀಗಾಗಿದೆ, ಈ ಗಂಡು ಹುಡುಗರಿಗೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಆತಂಕ ಆಗಬೇಕು ಹೇಳುವ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಹೆಣ್ಮಕ್ಳಿಗೆ ಒಂದು ಬಸ್ಸು ಫ್ರೀಯಾಗಿ ಕೊಟ್ರೆ, ಉಚಿತ ಸೌಲಭ್ಯಗಳು ಕೊಟ್ರೆ ದಾರಿ ತಪ್ಪಿದೆ ಅಂತ ಹೇಳ್ತಾನೆ ಹೆಣ್ಮಕ್ಳು. ಅವನ ಮನೆ ಒಂದು ದಾರಿ ತಪ್ಪಿದ ಮಗ ಯಾರು ಅಂತ ಈಗ ಹೇಳ್ಬೇಕು, ಅವ ಹೇಳ್ಬೇಕಿಲ್ಲಿ. ಒಬ್ಬ ಹೆಣ್ಣು ಮಗಳು ದಾರುಣವಾಗಿ ಹತ್ಯೆಗೊಂಡ ರಾಜಕಾರಣ ಮಾಡೋ ನೀನು, ನಿನ್ನ ದಾರಿ ತಪ್ಪಿದ ಮಗನೋ ಬೇರೆಯವ್ರ ದಾರಿ ತಪ್ಪಿದ ಮಗನಿಂದ ಸಾವಿರಾರು ಜನ ಹಿಂದೂ ಹೆಣ್ಣು ಮಕ್ಕಳ ಮಾನ ಹರಾಜಿ ಆಗಿದೆಯಲ್ಲ, ಅದಕ್ಕೆ 4 ವರ್ಷ ಬರಲ್ಲ ನಿಮಗೆ? ಇದನ್ನ ಪ್ರಶ್ನೆ ಮಾಡಬೇಕು ನಾವು. ನಮಗೆ ಬೇಕಾಗಿರುವ ಈ ಸೂಕ್ಷ್ಮತೆಯ ಕೋಪ ಬೇಕು ನಮಗೆ. ಸುಮ್ಮನೆ ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ ಉದ್ಯೋಗ ಕೊಡಿ ಅಂತ. ಉದ್ಯೋಗಕ್ಕೆ ಕೊಡುವ ಅವಕಾಶಗಳು ಸಾಧ್ಯ ಇದೆ, ಆ ಯೋಚನೆ ನಿನಗಿಲ್ಲ. ನಿನಗಿಲ್ದಿದ್ರೆ ಹೆಂಗೆ ಅಂತ ನಾವು ಹೇಳ್ತೀವಿ, ಅದನ್ನ ಮಾಡ. ದಯವಿಟ್ಟು, ಸ್ವಲ್ಪ ಕೋಪ ಬರುತ್ತೆ ನನಗೆ, ಉಗಿತೀನಿ. ಅಂದ್ರೆ ಉಗಿಬೇಕು, ಏನ್ ಮಾಡೋದು, ಉಗಿದೇ ಇದ್ರೆ ಹೆಂಗೆ? ಇವ್ರ ಪರಿವಾರ ಅಲ್ಲ ನಾವು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಳು 5 ವರ್ಷಕ್ಕೊಂದ್ಸಲ ಬಂದು ಹೋಗೋರು, ನಾವು ಪರ್ಮನೆಂಟ್ ಇಲ್ಲಿ, ನಾವು ಪರ್ಮನೆಂಟ್ ಇಲ್ಲಿ. ನಮ್ಮ ಸೇವೆ ಮಾಡಕ್ ಬಂದವ್ರು ನೀವು, ನಿಮ್ಮನ್ನ ಕೇಳೋ ಹಕ್ಕು ನಮಗಿದೆ. ಪ್ರಶ್ನೆ ಕೇಳಿದ್ರೆ ದೇಶದ್ರೋಹಿಗಳ ನಾವು, ಏನ್ ಮಾಡಕ್ ಹೊಂಟಿರಿ ನೀವೆಲ್ಲ? ಇವನು ಕೊಡೋ ಆಶ್ವಾಸನೆಗಳು ಹೆಂಗಂದ್ರೆ, ಈ ನವಿಲ್ಗೆ ಕಾಳು ಹಾಕ್ತಾನಲ್ಲ, ನವಿಲಿಗೆ ಕಾಳು ಹಾಕೋದು ನವಿಲ್ನ ಬೆಳೆಸಕ್ಕಲ್ಲ, ಅಂಡರ್ಗ್ರೌಂಡ್ ವಾಟರ್ಗೆ ಹೋಗಕ್ಕೆ ಪುಕ್ಕ ಕೇಳಕ್ಕ ಅವನು. ನಾವು ಆ ಇನ್ನೊಂದು ನಾಡಿಗೆಯನ್ನ ಅರ್ಥ ಮಾಡ್ಬೇಕು. ಇವನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ, ಇವನ ಛೇದಗಳ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಇವನಿಂದ ಬ್ರೈನ್ ವಾಶ್ ಆಗಿರೋ ಯುವಕರಿದಾರಲ್ಲ, ಅವ್ರು ನಮ್ಮವರೇ. ಅವರನ್ನ ಪ್ರೀತಿಯಿಂದ ಮಾತಾಡ್ಸ, ಅವ್ರನ್ನ ಬದಲಾಯಿಸೋಣ. ಅವರು ಹೊಡೆಯಕ್ ಬರ್ತಾರೆ, ನಾವು ಪ್ರೀತಿಸೋಣ. ಅವ್ರಿಗೆ ಹೇಳೋಣ, ನೋಡಪ್ಪ ನನಗೂ ನಿನಗೂ ಭಿನ್ನಾಭಿಪ್ರಾಯ ಇರ್ಲಿ, ನಾವಿಬ್ರು ಭಾರತ ದೇಶ ಅನ್ನೋ ಒಂದೇ ಬೋಟ್ ನಲ್ಲಿ ಹೋಗ್ತಾ ಇದೀವಿ. ಈ ಮಹಾಪ್ರಭು ತೂತ್ ಮಾಡಿದಾನೆ, ಮೊದಲು ನಿನ್ನ ನಿಲ್ಸಿದ್ರೇನೆ ಬೋಟ್ ನಿಲ್ಲತ್ತ, ದೇಶ ಮುಳುಗೋಗುತ್ತ, ನನ್ನ ಜೊತೆ ನೀನು ಹೋಗ್ತೀಯ ಅಂತ ಹೇಳ ಅಲ್ವೇ. ಇವ್ರು ಯಾರು ನಮ್ಗೆ ಹೇಳಕ್ಕೆ, ಏನ್ ತಿನ್ಬೇಕು, ಏನ್ ಮಾಡಬೇಕು ಅಂತ? ತೆಲಂಗಾಣದಲ್ಲಿ ಒಬ್ಬ ಆಫೀಸರ್ ಸಿಕ್ಕಿದ್ರು ನನಗೆ, ಅವ್ರ ಕಮಿಷನರು, ಬಹಳ ಉದ್ದಟತನದ ಕಮಿಷನರು. ನಾನು ಕೇಳಿದೆ ಆ ಮನುಷ್ಯನ,
ಹೈದರಾಬಾದ್ ನಲ್ಲಿ ಪೊಲೀಸ್ ಇಲ್ದಿದ್ರೆ ಏನಾಗ್ತಾರೆ ಜನ ಅಂತ ಹೇಳಿದೆ. ಚುಚ್ಕೊಂಡು ಸಾಯ್ತಾರ್ರಿ, ನಾವ್ ಇರೋದ್ರಿಂದನೇ ಸುಮ್ಮನೆ ಇದಾರೆ ಅಂತ. ಸುಳ್ಳು ಹೇಳ್ಬೇಡಿ ಅಂತ. ನಾನು ಹೈದರಾಬಾದ್ ನಲ್ಲಿರೋ ಜನಸಂಖ್ಯೆ ಎಷ್ಟ್ರಿ? ಕೋಟಿ ಅಂತರ. ನೀವ್ ಎಷ್ಟು ಜನ ಇದ್ರಿ ಪೊಲೀಸರು? ಒಂದ್ 2 ಲಕ್ಷ. ಈ ದೇಶದ ಜನ ಇದಾರಲ್ಲ, ಅವ್ರು ಮೂಲತಃ ಒಳ್ಳೆಯವರು. ಅಪ್ಪ ಏನ್ ಅನ್ಕೊಳ್ತಾನೆ, ಹೆಂಡತಿ ಏನ್ ಅನ್ಕೊಳ್ತಾರೆ, ತಂಗಿ ಏನ್ ಅನ್ಕೊಳ್ತಾರೆ, ಗೆಳೆಯ ಏನ್ ಅನ್ಕೊಳ್ತಾನೆ, ಪಕ್ಕದ ಮನೆಯವ್ರು ಅನ್ಕೊಳ್ತಾರೆ, ಮರ್ಯಾದೆಯಿಂದ ಬದುಕ್ತಿರ್ತೀವಿ. ಅದರಲ್ಲಿ ಒಂದ್ ಮಧ್ಯದಲ್ಲಿ 1% ವಿಕೃತಿಗಳು, ಅವ್ರನ್ನ ನೋಡಕ್ ಮಾತ್ರ ನಿಮ್ ಕೆಲಸ. ನೀವು ತುಂಬಾ ಸೀರಿಯಸ್ ಆಗಿ ತಗೋಬೇಡಿ. ಈ ದೇಶ ನಡೀತಿರೋದು ನಮ್ಮಿಂದ, ನಮ್ಮ ಒಳ್ಳೆಯತನದಿಂದ, ನಮ್ಮ ನಂಬಿಕೆಯಿಂದ. ಕೆಲವು ಸಲ ನಾವು ಆರಿಸ್ಬೇಕಾದ್ರೆ ತಪ್ಪು ಮಾಡ್ತೀವಿ, ತಪ್ಪು ಮಾಡೋ ಹಕ್ಕು ನಮ್ಗಿದೆ, ನಿಮ್ಗಿಲ್ಲ. ನಿಮಗಿಲ್ಲ, ನಮಗಿದೆ. ನಂಬಿ ಮೋಸ ಹೋಗೋ ಹಕ್ಕು ನಮಗಿದೆ, ಅದ್ ನಮ್ ಇಷ್ಟ. ಆದ್ರೆ ನೀವು ನಮಗ್ ದ್ರೋಹ ಮಾಡಂಗಿಲ್ಲ. ಆದ್ದರಿಂದ ಆತ್ಮೀಯರೇ, ಎಲ್ಲವನ್ನ ನೋಡ್ತಾ ಇದ್ದೀರಿ. ಆದ್ರೆ ನಮಗೆ ಈಗ ಹೋರಾಟ ಘೋಷಣೆಗಳಿಗಿಂತ ಮುಖ್ಯ, ಇವನು ಕಿವಿಗೆ ಕೇಳಿಸಲ್ಲ. ಇವು ಕಾವಿ ಕಲ್ಯಾಣ ಮಾಡಕ್ಕೆ ಹೊರಟರು. ಅರ್ಥ ಮಾಡ್ಕೊಳ್ಳಿ, ಕಲ್ಯಾಣ ಕರ್ನಾಟಕಕ್ಕೆ 370J ಬಂದಿದೆ. ಒಂದಷ್ಟು ಆಸ್ಪತ್ರೆ, ಒಬ್ಬ ಗೆಳೆಯರು ಹೇಳಿದ್ರು ಸರ್ ಅದು ಬಂದಿದ್ರಿಂದ ನನ್ನ ಮಗ ಈಗ ಮೆಡಿಕಲ್ ಓದ್ತಿದ್ದಾನೆ ಅಂತ. ಒಂದಷ್ಟು ರಿಸರ್ವೇಷನ್ಗಳಿದೆ, ಇಲ್ಲಿ ಬಿಸಿಲಿಗೆ ಕಷ್ಟ ಅಂತ ಬಂದ್ರೆ ನಿಲ್ಲಿಸ್ತಾರೆ ರಿಸರ್ವೇಷನ್. ನಿಲ್ಸೋಕ್ ಮುಂಚೆ ಓಡ್ಸೋಣ. ನಮ್ಮ ಅಜ್ಜನ ಮಾತೇ ಕರೆಕ್ಟು. ನಮ್ಮ ಅಜ್ಜ ಹೇಳ್ತಿದ್ದ ಗದಗ ನಾವ ಒತ್ತ ಹೋದ್ರ ಗೋಡಗಸಕ್ ಹೋಗ್ಬೇಕು ನೋಡು ಮಗನ. ಹಂಗು ಗೋಡಗಸಕ್ ಹೋಗ್ಬೇಕು ಅವ. ದಯವಿಟ್ಟು ಜವಾಬ್ದಾರಿಯಿಂದ ಈ ಚುನಾವಣೆಗಳು ಮುಗಿಯುವವರೆಗೂ ಇಲ್ಲಿ ಕೂತು ಭಾಷಣ ಕೇಳಿ ಹೋಗಿದ್ದಲ್ಲ. ಈ ನೋವನ್ನ, ಈ ಆತಂಕವನ್ನ ಕಳಕಳಿಯಿಂದ, ಪ್ರೀತಿಯಿಂದ ಎಷ್ಟು ಜನರಿಗೆ ನಾವು ತಲುಪಿಸಲು ಸಾಧ್ಯವೋ ತಲುಪಿಸುತ್ತಾ ಇವರನ್ನು ಇಳಿಸೋ ಕೆಲಸ ಮಾಡೋಣ. ಇಳಿಸಿದ ಮರುಕ್ಷಣ ಇವರ ಇಳಿದ ಮೇಲೆ ಬರೋ ಸರ್ಕಾರ ಇದೆಯಲ್ಲ, ಅದಕ್ಕೆ ನಾವು ವಿರೋಧ ಪಕ್ಷ ಆಗೋಣ. ನಮ್ಮ ಆತ್ಮೀಯ ಗೆಳೆಯನೇ ಆಳುವ ಪಕ್ಷಕ್ಕೆ ಬಂದರೂ ನಾನು ನೀವು ನಿರಂತರ ವಿರೋಧ ಪಕ್ಷವಾಗಿರಲೇಬೇಕು. ಯಾಕೆಂದ್ರೆ ಅಧಿಕಾರ ಬಂದಾಗ ಕೋತಿ ಆಗ್ತಾರೆ, ಆಗದನ್ನು ತಡೀಬೇಕು. ಆಗ ಈ ಹೋರಾಟದ ಮುಂದುವರೆದ ಭಾಗ ಆಗುತ್ತೆ. ನಮಗೆ ನಮ್ಮ ಉದ್ಯೋಗಿಗಳಿಗೆ ಅವ್ರು ಮಾಡಬೇಕಾಗಿರೋ ಕೆಲಸನ ನಾವೇ ಮಾಡೋಣ. ಹೇಳೋಣ, ಇದನ್ನ ಮಾಡ್ರಿ, ನಮಗೆ ಸಾಕು ಈ ಉದ್ಯೋಗ. ಇದನ್ನ ಕಲ್ಪಿಸಿ, ಸಾಧ್ಯತೆಗಳಿವೆ. ಶಿಕ್ಷಣದಲ್ಲಿ ಸಮಾನತೆಯನ್ನು ತಗೊಂಡ್ ಬನ್ನಿ, ಚಿಕಿತ್ಸೆಯಲ್ಲಿ ಸಮಾನತೆ ತಗೊಂಡ್ ಬನ್ನಿ, ಅವಕಾಶಗಳಲ್ಲಿ ಸಮಾನತೆ ತಗೊಂಡ್ ಬನ್ನಿ, ಉದ್ಯೋಗವನ್ನು ಸೃಷ್ಟಿಸಿ, ರೈತರ ಅವರ ಸಮಸ್ಯೆಗಳನ್ನು ಪರಿಹರಿಸಿ ಅಂತ ಹೇಳೋಣ. ಸೊ ನಮ್ಮ ಇಂದಿನ ಘೋಷ, ಇನ್ನೊಂದು ವಾರದಲ್ಲೋ ಇನ್ನೊಂದು ತಿಂಗಳಲ್ಲೋ ಇವರನ್ನು ಇಳಿಸೋದು, ಮತ್ತೆ ಸೇರುವುದು ವಿರೋಧ ಪಕ್ಷವಾಗಿ, ಇವರನ್ನು ಪ್ರಶ್ನಿಸುವ ಪಕ್ಷವಾಗಿ. ಯಾಕೆಂದ್ರೆ ಅವತಾರ್ ಸಿಂಗ್ ಅವರು ಹೇಳಿದ ಹಾಗೆ ಇದು ಒಂದು ದಿನದ ಹೋರಾಟವಲ್ಲ. ಇವತ್ತು ನಾವಿರುವ ಪರಿಸ್ಥಿತಿಗೆ ಈಗಿದ್ದ 10 ವರ್ಷ ಅಷ್ಟೇ ಅಲ್ಲ, ಇದಕ್ಕೆ ಮುಂಚಿದ್ದವರೂ ಕಾರಣ. ಅದನ್ನ ಮರಿಬೇಡಿ, ಅದನ್ನ ಮರಿಲೇಬೇಡಿ. ಇನ್ನು ಮೇಲೆ ನಮ್ಮ ಭಾರತವನ್ನ ಅಂಬೇಡ್ಕರ್ ನಮಗೆ ಕಲಿಸಿಕೊಟ್ಟ ಹಾಗೆ ಮತ್ತೆ ನಾವು ಕಟ್ಟೋಣ, ನಾವೇ ಕಟ್ಟಬೇಕು, ಬೇರೆ ಯಾರು ಕಟ್ಟಬೇಕು. ಈ ಬಿಸಿಲಲ್ಲಿ ಅದಕ್ಕಿಂತ ಬಿಸಿ ಆಗಿರೋ ನೀವು ಬಂದಿದ್ದು ಸಂತೋಷ ತಂದಿದೆ, ಒಳ್ಳೇದಾಗಲಿ. ಜೈ ಹಿಂದ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.